ಕನ್ನಡ ಮತ್ತು ತೆಲುಗಿನಲ್ಲಿ ಉಪೇಂದ್ರ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಿರ್ದೇಶನ ಅಂತ ಹೇಳೋದಾದ್ರೆ ಉಪೇಂದ್ರಗಿಂತ ವಿಭಿನ್ನವಾಗಿ ಕತೆ ಹೇಳುವವರು ಮತ್ತೊಬ್ಬರಿಲ್ಲ. ಇಂತಹ ಉಪೇಂದ್ರ ಅವರಿಗೆ ದೊಡ್ಡ ಆಘಾತವಾಗಿದ್ದು ಅವರ ಮನೆಯ ಆತ್ಮೀಯರು ನಿಧನರಾಗಿದ್ದಾರೆ. ಅವರ ಅಕಾಲಿಕ ಮರಣದಿಂದ ಉಪೇಂದ್ರ ಕಣ್ಣೀರು ಇಟ್ಟಿದ್ದಾರೆ. ಹಾಗಾದ್ರೆ ಸತ್ತಿದ್ದು ಯಾರು, ಏನಾಗಿತ್ತು ಅವರಿಗೆ, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ಸತ್ತವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನೀವು ಕೂಡ ಬಯಸೋದಾದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ಹೌದು, ಉಪೇಂದ್ರ ಉಪ್ಪಿಟ್ಟು ಸೂಪರ್ ಸ್ಟಾರ್ ಸಿನಿಮಾಗಳ ಮೂಲಕ ಡಿಫ್ರೆಂಟ್ ಡಿಫ್ರೆಂಟ್ ಪಾತ್ರ ಮತ್ತು ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಚಿತ್ರಗಳು, ಅವರು ಬಳಸುವ ವಿಶೇಷ ಗೆಟಪ್ಗಳಿಗೆ ಈಗಲೂ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜೂನಿಯರ್ ಉಪೇಂದ್ರ ಎಂದೇ ಕರೆಯುತ್ತಿದ್ದ ಮುಧೋಳ ನಗರದ 30 ವರ್ಷದ ಲಕ್ಷ್ಮಣ್ ಅಂಬಿಗೇರ ಅವರು ಮೃತಪಟ್ಟಿದ್ದಾರೆ. ಜೂನಿಯರ್ ಉಪೇಂದ್ರ ಎಂದೇ ಪರಿಚಿತರಾಗಿದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ನಡೆದ ಕಾರ್ಯಕ್ರಮದ ಬಳಿಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹೌದು, ಅಂಬಿಗೇರ ಅವರು ಆರ್ಕೆಸ್ಟ್ರಾ ಹಾಗೂ ರಸಮಂಜರಿ ಕಾರ್ಯಕ್ರಮಗಳ ಕಲಾವಿದರಾಗಿದ್ದರು. ನಟ ಉಪೇಂದ್ರ ಅವರ ಮಿಮಿಕ್ರಿ ಹಾಗೂ ನಟನೆಯ ಮೂಲಕ ಜೂನಿಯರ್ ಉಪೇಂದ್ರ ಅಂತಲೇ ಹೆಸರುವಾಸಿಯಾಗಿದ್ದರು. ಆದರೆ ಇದೀಗ ಅಂಬಿಗೇರ ನಿಧನರಾಗಿದ್ದು ಇವರ ಸಾವಿಗೆ ಆಪ್ತರು ಸೇರಿದಂತೆ ಉಪೇಂದ್ರ ಸಹ ಕಂಪನಿ ಬಿಡ್ತಿದ್ದಾರೆ. ಮುಧೋಳ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಸಹ ನಡೆಯಲಿದೆ. ನೀವು ಸಹ RIP ಅಂತ ಕಮೆಂಟ್ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿ. ಥ್ಯಾಂಕ್ ಯು.